ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಹೊಸದಾಗಿ ಲಾಂಚ್ ಆಗಿರುವ ಗ್ಲಾಮರ್ ಎಕ್ಸ್ಟೆಕ್ ಮತ್ತು ಇದೇ ಸೆಗ್ಮೆಂಟ್ನಲ್ಲಿ ಸಿಮಿಲರ್ ಫೀಚರ್ಸ್ಗಳನ್ನು ಹೊಂದಿರುವ ಬೈಕಾದ ಹೊಂಡಾ ಎಸ್ ಪಿ ಬಗ್ಗೆ ಕಂಪೇರ್ ಮಾಡಿ ನೋಡೋಣ. ಈ ಎರಡು ಬೈಕ್ನ ಫೀಚರ್ಸ್ಗಳು ಸ್ವಲ್ಪ ಸಿಮಿಲರ್ ಆಗಿವೆ ಮತ್ತು ಪ್ರೈಸ್ ಕೂಡ ಸಿಮಿಲರ್ ಆಗಿದೆ. ಹಾಗಾದರೆ ಬನ್ನಿ ಗ್ಲಾಮರ್ನ ಎಕ್ಸ್ಟೆಕ್ ವೇರಿಯಂಟ್ ಮತ್ತು ಹೊಂಡಾ ಎಸ್ ಪಿ 125 ಬೈಕನ್ನು ಕಂಪೇರ್ ಮಾಡಿ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇನ್ನು ಈ ಎರಡು ಬೈಕ್ನ ಕಲರ್ಸ್ ನೋಡುವುದಾದರೆ ಗ್ಲಾಮರ್ನಲ್ಲಿ ಗ್ಲಾಸಿ ಬ್ಲ್ಯಾಕ್, ಮ್ಯಾಟ್ ಆಕ್ಸಿಸ್ ಗ್ರೇ ಹಾಗೂ ರೆಡ್ ಗ್ರೇ ಕಲರಲ್ಲಿ ಬಂದಿದೆ. ಇನ್ನು ಎಸ್ ಪಿ ಬೈಕ್ನ ಕಲರ್ಸ್ ನೋಡುವುದಾದರೆ ಸ್ಟ್ರೈಕಿಂಗ್ ಗ್ರೀನ್, ಇಂಪೀರಿಯಲ್ ರೆಡ್ ಮೆಟಾಲಿಕ್, ಪರ್ಲ್ ಸ್ಯಾರನ್ ಬ್ಲೂ, ಮ್ಯಾಟ್ ಆಕ್ಸಿಸ್ ಗ್ರೇ ಮೆಟಾಲಿಕ್ ಕಲರ್ ವೇರಿಯಂಟ್ಗಳಲ್ಲಿ ಬಂದಿದೆ. ಗ್ಲಾಮರ್ನ ಈ ವೇರಿಯಂಟ್ನಲ್ಲಿ ಒಂದಿಷ್ಟು ಕಡಿಮೆ ಕಲರ್ ಆಪ್ಷನ್ಸ್ಗಳೊಂದಿಗೆ ಬರುತ್ತದೆ, ಆದರೆ ಸ್ಟ್ಯಾಂಡರ್ಡ್ ವೇರಿಯಂಟ್ಗಳಲ್ಲಿ ಒಳ್ಳೆಯ ಕಲರ್ ಮತ್ತು ಗ್ರಾಫಿಕ್ಸೊಂದಿಗೆ ಬರುತ್ತದೆ. ಆದರೆ ಈ ವಿಡಿಯೋದಲ್ಲಿ ಕೇವಲ ಎಕ್ಸ್ಟೆಕ್ ವೇರಿಯಂಟ್ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನು ಈ ಎರಡು ಬೈಕ್ನ ಡಿಸೈನ್ ನೋಡೋದಾದರೆ ಹೀರೋ ಗ್ಲಾಮರ್ ಸ್ವಲ್ಪ ಹಳೆಯ ಲುಕ್ಸನ್ನು ಕಂಟಿನ್ಯೂ ಮಾಡಿದ್ದಾರೆ, ಆದರೆ ಸ್ವಲ್ಪ ಚೇಂಜಸ್ ಕೂಡ ಇದೆ. ಫ್ರಂಟ್ನಲ್ಲಿ ನೋಡುವುದಾದರೆ ತುಂಬ ಒಳ್ಳೆಯ ಲುಕ್ಕನ್ನು ಹೊಂದಿರುವ ಹೆಡ್ಲೈಟನ್ನು ಕೊಟ್ಟಿದ್ದಾರೆ. ಇದು ಬೈಕ್ಗೆ ಒಂದು ಸ್ಪೋರ್ಟಿ ಲುಕ್ಕನ್ನು ಕೊಡುತ್ತದೆ. ಇನ್ನು ಸೈಡ್ನಲ್ಲಿ ನೋಡುವುದಾದರೆ ಮಸ್ಕ್ಯುಲರ್ ಟ್ಯಾಂಕನ್ನು ಹೊಂದಿದೆ, ಅದರ ಮೇಲೆ ಗ್ಲಾಮರ್ ಅಂತ ಬ್ಯಾಡ್ಜಿಂಗನ್ನು ಹೊಂದಿದೆ. ಟ್ಯಾಂಕ್ನ ತೆಳಗಡೆ ರೇಸ್ನ ಗ್ರಾಫಿಕ್ಸನ್ನು ಕೊಟ್ಟಿದ್ದಾರೆ ಮತ್ತು ಸೈಡ್ ಪ್ಯಾನಲಲ್ಲಿ ಸ್ವಲ್ಪ ಗ್ರಾಫಿಕ್ಸ್ ನೋಡಲು ಸಿಗುತ್ತದೆ. ಇನ್ನು ಹಿಂದ್ಗಡೆ ಪ್ಯಾನಲಲ್ಲಿ ಹೀರೋದ ಲೋಗೋವನ್ನು ಕೊಟ್ಟಿದ್ದಾರೆ. ಈ ವೇರಿಯಂಟ್ನಲ್ಲಿ ಒಂದಿಷ್ಟು ಗ್ರಾಫಿಕ್ಸ್ ಕಡಿಮೆ ಇದೆ. ಇನ್ನು ಈ ಬೈಕ್ನ ಫುಲ್ ಬಾಡಿ ಬ್ಲ್ಯಾಕಲ್ಲಿ ಬರುತ್ತದೆ. ಇನ್ನು ಅಲೌ ವೀಲ್ಸ್ ಮೇಲೆ ಒಂದಿಷ್ಟು ಗ್ರಾಫಿಕ್ಸ್ ನೋಡಲು ಸಿಗುತ್ತದೆ. ಇನ್ನು ಹಿಂದ್ಗಡೆ ನೋಡೋದಾದರೆ ಒಂದು ಡೀಸೆಂಟ್ ಆದ ಟೇಲ್ ಲ್ಯಾಂಪ್ ಒಂದಿಗೆ ಬರುತ್ತದೆ. ಓವರ್ಆಲ್ ಆಗಿ ನೋಡೋದಾದರೆ ಇದು ಒಂದು ಸ್ಟೈಲಿಶ್ ಆದ ಬೈಕ್ ಆಗಿದೆ. ಇನ್ನು ಎಸ್ ಪಿ ಬೈಕ್ನ ಡಿಸೈನ್ ನೋಡೋದಾದರೆ ಈ ಬೈಕ್ನಲ್ಲೂ ಕೂಡ ಒಂದು ಒಳ್ಳೆಯ ಲುಕ್ ಹೊಂದಿರುವ ಎಲ್ ಇ ಡಿ ಹೆಡ್ ಲ್ಯಾಂಪ್ ಒಂದಿಗೆ ಬರುತ್ತದೆ ಮತ್ತು ಹೆಡ್ಲೈಟ್ನ ಸೈಡ್ನಲ್ಲಿ ಒಂದಿಷ್ಟು ಗ್ರಾಫಿಕ್ಸ್ ಸ್ಟ್ರಿಪ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಸೈಡ್ ವ್ಯೂನಲ್ಲಿ ನೋಡೋದಾದರೆ ಈ ಬೈಕ್ನಲ್ಲೂ ಕೂಡ ಒಂದು ಮಸ್ಕ್ಯುಲರ್ ಟ್ಯಾಂಕ್ ಒಂದಿಗೆ ಬರುತ್ತದೆ. ಟ್ಯಾಂಕ್ ಮೇಲೆ ಒಂದಿಷ್ಟು ಗ್ರಾಫಿಕ್ಸ್ ಅನ್ನು ಕೊಟ್ಟಿದ್ದಾರೆ, ಹಾಗೆ ಹೋಂಡಾದ ಲೋಗೋ ಒಂದಿಗೆ ಬರುತ್ತದೆ. ಸೈಡ್ ಪ್ಯಾನಲಲ್ಲಿ ಎಸ್ ಪಿ 125 ಅಂತ ಬ್ಯಾಡ್ಜಿಂಗ್ ಅನ್ನು ಕೊಟ್ಟಿದ್ದಾರೆ, ಹಾಗೆ ಒಂದು ಹಿಂದ್ಗಡೆ ಸ್ಟೈಲಿಶ್ ಆದ ಗ್ರಾಬ್ರೇಲ್ ಒಂದಿಗೆ ಬರುತ್ತದೆ. ಇನ್ನು ಎಕ್ಸಾಸ್ಟ್ ಕವರ್ ಮೇಲೆ ಕ್ರೋಮ್ ಕವರ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಹಿಂದ್ಗಡೆ ನೋಡೋದಾದರೆ ಈ ಬೈಕ್ನಲ್ಲೂ ಕೂಡ ಒಂದು ಡೀಸೆಂಟ್ ಆದ ಟೇಲ್ ಲ್ಯಾಂಪ್ ಒಂದಿಗೆ ಬರುತ್ತದೆ. ಈ ಎರಡು ಬೈಕ್ಗಳು ತುಂಬಾ ಒಳ್ಳೆಯ ಲುಕ್ಸ್ ಅನ್ನು ಹೊಂದಿದೆ, ಎರಡೂ ಬೈಕ್ ಕೂಡ ಸ್ಪೋರ್ಟಿ ಲುಕ್ ಅನ್ನು ಕೊಡುತ್ತದೆ. ಈ ಎರಡು ಬೈಕ್ನಲ್ಲಿ ನಿಮಗೆ ಯಾವ ಬೈಕ್ನ ಲುಕ್ಸ್ ಇಷ್ಟವಾಗಿದೆ ಅಂತ ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇನ್ನು ಎರಡು ಬೈಕ್ನ ಫೀಚರ್ಸ್ಗಳನ್ನು ನೋಡುವುದಾದರೆ ಈ ಎರಡು ಬೈಕ್ನಲ್ಲಿ ಎಲ್ ಇ ಡಿ ಹೆಡ್ಲೈಟ್ಸ್ ಒಂದಿಗೆ ಬರುತ್ತದೆ. ಇನ್ನು ಗ್ಲಾಮರ್ನಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಫುಲ್ಲಿ ಡಿಜಿಟಲ್ ಡಿಸ್ಪ್ಲೇ ಒಂದಿಗೆ ಬರುತ್ತದೆ. ಇದರಲ್ಲಿ ನ್ಯಾವಿಗೇಷನ್, ಮಿಸ್ಡ್ ಕಾಲ್ ಅಲರ್ಟ್, ಕಾಲ್ ಅಲರ್ಟ್, ಸ್ಪೀಡ್, ಓಡೋಮೀಟರ್, ಟ್ರಿಪ್ ಮೀಟರ್, ಫ್ಯೂಲ್ ಇಂಡಿಕೇಟರ್, ಗೇರ್ ಪೊಸಿಷನ್, ಕ್ಲಾಕ್, ರಿಯಲ್ ಟೈಮ್ ಮೈಲೇಜ್ ಅಂತ ಡಿಸ್ಪ್ಲೇ ಒಂದಿಗೆ ಬರುತ್ತದೆ. ಹಾಗೆ ಇನ್ನೊಂದು ಫೀಚರ್ ನೋಡುವುದಾದರೆ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಒಂದಿಗೆ ಬರುತ್ತದೆ, ಇದರಿಂದ ನಿಮ್ಮ ಮೊಬೈಲನ್ನು ಕನೆಕ್ಟ್ ಮಾಡಿಕೊಳ್ಳಬಹುದು. ಇನ್ನು ಎಸ್ ಪಿ ಬೈಕ್ನಲ್ಲಿ ಕೂಡ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಫುಲ್ಲಿ ಡಿಜಿಟಲ್ ಡಿಸ್ಪ್ಲೇ ಒಂದಿಗೆ ಬರುತ್ತದೆ. ಇದರಲ್ಲಿ ಸ್ಪೀಡ್, ಫ್ಯೂಲ್ ಇಂಡಿಕೇಟರ್, ಓಡೋಮೀಟರ್, ಟ್ರಿಪ್ ಮೀಟರ್, ಗೇರ್ ಪೊಸಿಷನ್ ಇಂಡಿಕೇಟರ್, ರಿಯಲ್ ಟೈಮ್ ಮೈಲೇಜ್, ಎವರೇಜ್ ಮೈಲೇಜ್, ಸರ್ವಿಸ್ ಡ್ಯೂ ಇಂಡಿಕೇಟರ್, ಕ್ಲಾಕ್ ಅಂತ ಡಿಸ್ಪ್ಲೇ ಒಂದಿಗೆ ಬರುತ್ತದೆ. ಆದರೆ ಈ ಬೈಕ್ನಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿಯನ್ನು ಕೊಟ್ಟಿಲ್ಲ. ಇನ್ನು ಈ ಬೈಕ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಂಪೇರ್ ಮಾಡಿ ನೋಡೋದಾದರೆ ಎರಡು ಬೈಕ್ನಲ್ಲಿ ಒಳ್ಳೆಯ ಫೀಚರ್ಸ್ಗಳೊಂದಿಗೆ ಬರುತ್ತದೆ. ಆದರೆ ಹೀರೋ ಗ್ಲಾಮರ್ನಲ್ಲಿ ನ್ಯಾವಿಗೇಷನ್ ಮತ್ತು ಬ್ಲೂಟೂತ್ ಫೀಚರನ್ನು ಹೊಂದಿದೆ, ಇದು ಈ ಬೈಕ್ನಲ್ಲಿ ಆ್ಯಡೆಡ್ ಅಡ್ವಾಂಟೇಜ್ ಆಗುತ್ತದೆ. ಇನ್ನು ಗ್ಲಾಮರ್ನ ಉಳಿದ ಫೀಚರ್ ನೋಡೋದಾದರೆ ಯು ಎಸ್ ಪಿ ಕನೆಕ್ಟಿವಿಟಿಯೊಂದಿಗೆ ಬರುತ್ತದೆ, ಹಾಗೆ ಇಂಜಿನ್ ಆನ್ ಆಫ್ ಐತ್ರೇಸ್ ಸ್ವಿಚ್ ಅನ್ನು ಕೊಟ್ಟಿದ್ದಾರೆ. ಈ ಬೈಕ್ನಲ್ಲಿ ಆಟೋ ಸೇಲ್ ಟೆಕ್ನಾಲಜಿಯೊಂದಿಗೆ ಬರುತ್ತದೆ, ಇದರಿಂದ ನೀವು ಟ್ರಾಫಿಕ್ನಲ್ಲಿ ಸರಳವಾಗಿ ಸಾಗಬಹುದು. ಹಾಗೆ ಇದರಲ್ಲಿ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಸಿಸ್ಟಮ್ ಅನ್ನು ಹೊಂದಿದೆ. ಇನ್ನು ಎಸ್ ಪಿ ಬೈಕ್ನಲ್ಲಿ ನೋಡೋದಾದರೆ ಈ ಬೈಕ್ನಲ್ಲೂ ಕೂಡ ಇಂಜಿನ್ ಆನ್ ಆಫ್ ಸ್ವಿಚ್ ಅನ್ನು ಕೊಟ್ಟಿದ್ದಾರೆ, ಎರಡೂ ಬೈಕ್ನಲ್ಲಿ ಸ್ಪ್ಲಿಟ್ ಅಲಾಯ್ ವೀಲ್ಸ್ ಒಂದಿಗೆ ಬರುತ್ತದೆ. ಇನ್ನು ಎಸ್ ಪಿ ಬೈಕ್ನಲ್ಲಿ ಇನ್ನೊಂದು ಫೀಚರ್ ನೋಡೋದಾದರೆ ಸೈಲೆಂಟ್ ಎ ಸಿ ಜಿ ಸ್ಟಾರ್ಟರ್ ಒಂದಿಗೆ ಬರುತ್ತದೆ. ಗ್ಲಾಮರ್ನಲ್ಲಿ ಬ್ಲ್ಯಾಕ್ ಎಕ್ಸಾಸ್ಟ್ ಕವರ್ ಒಂದಿಗೆ ಬಂದರೆ ಎಸ್ ಪಿ 125 ಅಲ್ಲಿ ಕ್ರೋಮ್ ಫಿನಿಶ್ ಕವರ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಗ್ಲಾಮರ್ ಬೈಕ್ನಲ್ಲಿ ಸಪರೇಟ್ ಹೈ ಬೀಮ್, ಲೋ ಬೀಮ್, ಪಾಸ್ ಲೈಟ್ ಸ್ವಿಚ್ ಅನ್ನು ಹೊಂದಿದೆ, ಆದರೆ ಎಸ್ ಪಿ 125 ಬೈಕ್ನಲ್ಲಿ ಇಂಟಿಗ್ರೇಟೆಡ್ ಹೈ ಬೀಮ್, ಲೋ ಬೀಮ್, ಪಾಸ್ ಲೈಟ್ ಸ್ವಿಚ್ ಅನ್ನು ಕೊಟ್ಟಿದ್ದಾರೆ. ಈ ಎರಡು ಬೈಕ್ನಲ್ಲಿ ಒಳ್ಳೆಯ ಫೀಚರ್ಸ್ಗಳನ್ನು ಹೊಂದಿದೆ. ನಿಮಗೆ ಯಾವ ಬೈಕ್ನ ಫೀಚರ್ಸ್ ಇಷ್ಟವಾಗಿದೆ ಅದನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇನ್ನು ಎರಡು ಬೈಕ್ನ ಇಂಜಿನ್ ಬಗ್ಗೆ ನೋಡುವುದಾದರೆ ಗ್ಲಾಮರ್ನಲ್ಲಿ 124.7 ಸಿ ಸಿಯ ಏರ್ ಕೂಲ್ಡ್ ಎಕ್ಸೆನ್ಸ್ ಟೆಕ್ನಾಲಜಿ ಹೊಂದಿರುವ ಫ್ಯೂಲ್ ಇಂಜೆಕ್ಟೆಡ್ ಇಂಜಿನ್ ಅನ್ನು ಹೊಂದಿದೆ. ಇನ್ನು ಎಸ್ ಪಿ ಬೈಕ್ನಲ್ಲಿ 124 ಸಿ ಸಿ ಎಸ್ ಐ ಪ್ರೋಗ್ರಾಮ್ಡ್ ಫ್ಯೂಲ್ ಇಂಜೆಕ್ಷನ್ ಇಂಜಿನ್ ಅನ್ನು ಹೊಂದಿದೆ. ಇನ್ನು ಗ್ಲಾಮರ್ನ ಮ್ಯಾಕ್ಸಿಮಮ್ ಪವರ್ 10.7 ಬಿ ಎಚ್ ಪಿ ಆಗಿದ್ದು ಈ ಬೈಕ್ನ ಮ್ಯಾಕ್ಸಿಮಮ್ ಟಾರ್ಕ್ 10.6 ನ್ಯೂಟನ್ ಮೀಟರ್ ಅನ್ನು ಜನರೇಟ್ ಮಾಡುತ್ತದೆ. ಇನ್ನು ಎಸ್ ಪಿ ಬೈಕ್ನ ಮ್ಯಾಕ್ಸಿಮಮ್ ಪವರ್ 10.7 ಬಿ ಎಚ್ ಪಿ ಆಗಿದ್ದು ಈ ಬೈಕ್ನ ಮ್ಯಾಕ್ಸಿಮಮ್ ಟಾರ್ಕ್ 10.9 ನ್ಯೂಟನ್ ಮೀಟರ್ ಅನ್ನು ಜನರೇಟ್ ಮಾಡುತ್ತದೆ. ಈ ಎರಡು ಬೈಕ್ನಲ್ಲಿ 5 ಸ್ಪೀಡ್ ಗೇರ್ ಒಂದಿಗೆ ಬರುತ್ತದೆ.
ಮತ್ತು ಕಿಕ್ ಹಾಗೂ ಸೆಲ್ಫ್ ಸ್ಟಾರ್ಟ್ ಒಂದಿಗೆ ಬರುತ್ತದೆ. ಈ ಎರಡು ಬೈಕ್ ಸೇಮ್ ಪವರ್ ಅನ್ನು ಜನರೇಟ್ ಮಾಡುತ್ತದೆ, ಆದರೆ ಎಸ್ ಪಿ ಬೈಕ್ ನಲ್ಲಿ ಒಂದು ಸ್ವಲ್ಪ ಜಾಸ್ತಿ ಟಾರ್ಕ್ ಅನ್ನು ಜನರೇಟ್ ಮಾಡುತ್ತದೆ. ಇನ್ನು ಎರಡು ಬೈಕ್ ನ ಸಸ್ಪೆನ್ಷನ್ ಬಗ್ಗೆ ನೋಡುವುದಾದರೆ, ಗ್ಲಾಮರ್ ನಲ್ಲಿ ಫ್ರಂಟ್ ಸಸ್ಪೆನ್ಷನ್ ಟೆಲಿಸ್ಕೋಪಿಕ್ ಹೊಂದಿದ್ದು, ರಿಯರ್ ಸಸ್ಪೆನ್ಷನ್ 5 ಸ್ಟೆಪ್ ಅಡ್ಜಸ್ಟಬಲ್ ಹೈಡ್ರಾಲಿಕ್ ಶಾಕ್ ಅಬ್ಸರ್ವರ್ ಒಂದಿಗೆ ಬರುತ್ತದೆ. ಇನ್ನು ಎಸ್ ಪಿ ಬೈಕ್ ನ ಫ್ರಂಟ್ ಸಸ್ಪೆನ್ಷನ್ ಟೆಲಿಸ್ಕೋಪಿಕ್ ಹೊಂದಿದ್ದು, ರಿಯರ್ ಸಸ್ಪೆನ್ಷನ್ ಇದು ಕೂಡ 5 ಸ್ಟೆಪ್ ಅಡ್ಜಸ್ಟಬಲ್ ಶಾಕ್ ಅಬ್ಸರ್ವರ್ ಒಂದಿಗೆ ಬರುತ್ತದೆ. ಈ ಎರಡು ಬೈಕ್ ನ ಸಸ್ಪೆನ್ಷನ್ ನಲ್ಲಿ ಯಾವುದೇ ಡಿಫರೆನ್ಸ್ ಅನ್ನು ಹೊಂದಿಲ್ಲ. ಇನ್ನು ಎರಡು ಬೈಕ್ ನ ಟೈರ್ ಬಗ್ಗೆ ನೋಡೋದಾದರೆ, ಫ್ರಂಟ್ ನಲ್ಲಿ 80x100 ಇಂಚ್ ಟ್ಯೂಬ್ಲೆಸ್ ಟೈರ್ಸ್ ಒಂದಿಗೆ ಬಂದರೆ, ರಿಯರ್ ನಲ್ಲಿ 100x80 ಟ್ಯೂಬ್ಲೆಸ್ ಟೈರ್ಸ್ ಒಂದಿಗೆ ಬರುತ್ತದೆ. ಇನ್ನು ಎಸ್ ಪಿ ಬೈಕ್ ನಲ್ಲಿ ನೋಡೋದಾದರೆ, ಫ್ರಂಟ್ ಮತ್ತು ರಿಯರ್ ವೀಲ್ ಅಲ್ಲಿ 80x100 ಟ್ಯೂಬ್ಲೆಸ್ ಟೈರ್ ಒಂದಿಗೆ ಬರುತ್ತದೆ. ಇನ್ನು ಬ್ರೇಕಿಂಗ್ ಸಿಸ್ಟಮ್ ನೋಡೋದಾದರೆ, ಎರಡೂ ಬೈಕ್ ನಲ್ಲಿ ಫ್ರಂಟ್ ನಲ್ಲಿ ಡಿಸ್ಕ್ ಮತ್ತು ಡ್ರಮ್ ಆಪ್ಷನ್ ಒಂದಿಗೆ ಬರುತ್ತದೆ, ಹಾಗೂ ರಿಯರ್ ಬ್ರೇಕ್ ನಲ್ಲಿ ಡ್ರಮ್ ಬ್ರೇಕ್ ಒಂದಿಗೆ ಬರುತ್ತದೆ. ಇನ್ನು ಎರಡು ಬೈಕ್ ನ ಡೈಮೆನ್ಷನ್ಸ್ ನೋಡೋದಾದರೆ, ಗ್ಲಾಮರ್ ನ ಬೈಕ್ ನಲ್ಲಿ ಲೆಂತ್ 2051 mm, ಹೈಟ್ 1074 mm, ಗ್ರೌಂಡ್ ಕ್ಲಿಯರೆನ್ಸ್ 180 mm, ಫ್ಯೂಲ್ ಟ್ಯಾಂಕ್ 10 liters, ವೇಟ್ 122 kg, ಹಾಗೂ ಸೀಟ್ ಹೈಟ್ 798 mm ಒಂದಿಗೆ ಬರುತ್ತದೆ. ಇನ್ನು ಎಸ್ ಪಿ ಬೈಕ್ ನ ಬಗ್ಗೆ ನೋಡೋದಾದರೆ, ಲೆಂತ್ 2020 mm, ಹೈಟ್ 1103 mm, ಗ್ರೌಂಡ್ ಕ್ಲಿಯರೆನ್ಸ್ 160 mm, ಫ್ಯೂಲ್ ಟ್ಯಾಂಕ್ 11 liter ಕೆಪಾಸಿಟಿ, ವೇಟ್ 117 kg, ಹಾಗೂ ಸೀಟ್ ಹೈಟ್ 790 mm ಅಲ್ಲಿ ಬರುತ್ತದೆ. ಗ್ಲಾಮರ್ ಬೈಕ್ನಲ್ಲಿ ಒಳ್ಳೆಯ ಗ್ರೌಂಡ್ ಕ್ಲಿಯರೆನ್ಸ್ ಅನ್ನು ಹೊಂದಿದೆ. ಇನ್ನು ಎಸ್ ಪಿ ಬೈಕ್ನಲ್ಲಿ ಕಡಿಮೆ ವೇಟಲ್ಲಿ ಬರುತ್ತದೆ. ಇನ್ನು ಎರಡು ಬೈಕ್ನ ಮೈಲೇಜ್ ನೋಡೋದಾದರೆ, ಗ್ಲಾಮರ್ ಬೈಕ್ 50-60 km/L ಅನ್ನು ಕೊಡುತ್ತದೆ. ಈ ಮೈಲೇಜ್ ರೈಡಿಂಗ್ ಕಂಡೀಷನ್ ಮೇಲೆ ವೇರಿ ಆಗಬಹುದು. ಇನ್ನು ಎಸ್ ಪಿ ಬೈಕ್ನ ಮೈಲೇಜ್ ನೋಡೋದಾದರೆ, 60-65 km/L ಕೊಡುತ್ತದೆ. ಇದು ಕೂಡ ರೈಡಿಂಗ್ ಕಂಡೀಷನ್ ಮೇಲೆ ವೇರಿ ಆಗಬಹುದು. ಈ ಎರಡು ಬೈಕ್ನ ಮೈಲೇಜ್ ಕಂಪೇರ್ ಮಾಡಿ ನೋಡೋದಾದರೆ, ಎಸ್ ಪಿ ಬೈಕ್ನಲ್ಲಿ ಒಂದಿಷ್ಟು ಜಾಸ್ತಿ ಮೈಲೇಜನ್ನು ಕೊಡುತ್ತದೆ. ಗ್ಲಾಮರ್ನ ಡ್ರಮ್ ವರ್ಷನ್ ಇನ್ನು ಎಸ್ ಪಿ ಬೈಕ್ನ ಡ್ರಮ್ ವರ್ಷನ್ ಆನ್ರೋಡ್ ಪ್ರೈಸ್ 95,560 rupees ಬಂದರೆ, ಡಿಸ್ಕ್ ವರ್ಷನ್ 1,470 rupees ಬರುತ್ತದೆ. ಈ ಪ್ರೈಸ್ ಬೆಂಗಳೂರಿನ ಪ್ರೈಸ್ ಆಗಿದೆ. ನಿಮ್ಮ ಊರಿನಲ್ಲಿ ಈ ಎರಡು ಬೈಕ್ನ ಪ್ರೈಸ್ ಏನಿದೆ ಅಂತ ತಿಳಿಯಲು ಕಮೆಂಟ್ ಮಾಡಿ. ಈ ಎರಡು ಬೈಕ್ನ ಓವರ್ಆಲ್ ಆಗಿ ನೋಡೋದಾದರೆ, ಎರಡು ಬೈಕ್ಸ್ ತುಂಬಾ ಸ್ಟೈಲಿಶ್ ಲುಕ್ಕನ್ನು ಹೊಂದಿದೆ, ಹಾಗೆ ಒಳ್ಳೆಯ ಫೀಚರ್ಸ್ಗಳನ್ನು ಹೊಂದಿದೆ. ಆದರೆ ಗ್ಲಾಮರ್ನಲ್ಲಿ ಒಂದಿಷ್ಟು ಹೆಚ್ಚಿಗೆ ಫೀಚರ್ಸ್ಗಳೊಂದಿಗೆ ಬರುತ್ತದೆ. ನಿಮಗೆ ಎರಡು ಬೈಕ್ನಲ್ಲಿ ಯಾವ ಬೈಕ್ನ ಲುಕ್ಸ್ ಮತ್ತು ಫೀಚರ್ಸ್ಗಳು ಇಷ್ಟವಾಗಿದೆ ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದಿಷ್ಟು ಎರಡು ಬೈಕ್ನ ಕಂಪ್ಯಾರಿಸನ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಹಾಗೂ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.